कस्यापि कोप्यतिशयोस्ति सतेन लोके ख्यातिं प्रयाति नहि सर्वविदस्तु सर्वे किं केतकी फलति किं पुनसः सपुष्पः किं नागवल्यपि पुष्पफलैरुपेता। कस्यापि कोपि अतिशयोस्ति सतेन लोके ख्यातिं प्रयाति नहि सर्वविदस्तु सर्वे। ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವುದೋ ಒಂದು ವಿಶಿಷ್ಟವಾದ ಪ್ರತಿಭೆ ಇದ್ದೇ ಇರುತ್ತದೆ. ಆದರೆ ಎಲ್ಲರಲ್ಲೂ ಒಂದೇ ರೀತಿಯ ಪ್ರತಿಭೆ ಅಥವಾ ಎಲ್ಲ ರೀತಿಯ ಪ್ರತಿಭೆಗಳು ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಅವರಲ್ಲಿರುವ ವಿಶೇಷ ಪ್ರತಿಭೆಯನ್ನು ಗುರುತಿಸಿಕೊಂಡು ಅದರಲ್ಲಿ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಖ್ಯಾತಿಯನ್ನು ಪಡೆಯಬೇಕು. ಬದಲಾಗಿ ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಅವರಲ್ಲಿರುವ ಪ್ರತಿಭೆ ನಮ್ಮಲ್ಲಿಲ್ಲ ಎಂದು ಕೊರಗುತ್ತಿರುವುದು ಸರಿಯಲ್ಲ. ಈ ಸುಭಾಷಿತದಲ್ಲಿ ಇದಕ್ಕೆ ಉದಾಹರಣೆಯಾಗಿ ಪ್ರಕೃತಿಯಲ್ಲಿ ನಾವು ಕಾಣುವ ವೈವಿಧ್ಯಗಳನ್ನೇ ಕವಿ ಉಪಯೋಗಿಸಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಮರಗಳಲ್ಲಿ ಎಲೆ, ಹೂವು, ಹಣ್ಣುಗಳು ಇರುತ್ತವೆ. ಆದರೆ ಪ್ರತಿಯೊಂದು ವೃಕ್ಷವು ಈ ಮೂರು ಗುಣಗಳಿಂದಲೇ ತಾನು ಪ್ರಖ್ಯಾತಿಯನ್ನು ಹೊಂದಿರುವುದಿಲ್ಲ, ಯಾವುದೋ ಒಂದು ವಸ್ತುವಿನಿಂದ ಪ್ರಖ್ಯಾತಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ಕೇತಕಿ ವೃಕ್ಷ, ಅದು ತನ್ನಲ್ಲಿರುವಂತಹ ಪರಿಮಳಯುಕ್ತವಾದ ಹೂವಿನಿಂದ ಖ್ಯಾತಿಯನ್ನು ಹೊಂದಿದೆ. ಈ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಇನ್ನು ಪನಸಹ ಎಂದರೆ ಹಲಸಿನ ಮರ, ಹಣ್ಣಿನಿಂದ ಖ್ಯಾತಿಯನ್ನು ಪಡೆದಿದೆ. ಹಾಗೆ ನಾಗವಲ್ಲಿ ಎಂದರೆ ವೀಳ್ಯದೆಳೆಯ ಬಳ್ಳಿ, ಇದು ಖ್ಯಾತಿಯನ್ನು ಪಡೆದಿರುವುದು ಅದರ ಎಲೆಗಳಿಂದ ಹೊರತು ಹೂವು ಅಥವಾ ಹಣ್ಣುಗಳಿಂದ ಅಲ್ಲ. ಹಾಗೆಯೇ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡದೆ, ಪ್ರತಿಯೊಂದು ವಿಷಯದಲ್ಲೂ ಉತ್ತಮರಾಗಿರಬೇಕೆಂಬ ಬಲವಂತವನ್ನು ಮಾಡದೆ, ಅವರಲ್ಲಿರುವ ವಿಶಿಷ್ಟ ಪ್ರತಿಭೆಗಳನ್ನು ಗುರುತಿಸಿ ಅದರಲ್ಲಿ ಅವರು ಸಾಧನೆ ಮಾಡುವಂತೆ ಪ್ರೇರೇಪಿಸಿ ಅವರನ್ನು ಬೆಳೆಸುವುದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿಯಾಗಿದೆ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ.